ಹುಬ್ಬಳ್ಳಿಯ ಗುಡಿಹಳ್ಳಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಯಕನಹಟ್ಟಿ ಬಿಜೆಪಿ ಮಂಡಲದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿಯ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯಕ ಮಾತನಾಡಿ, ಅತಿ ಹೆಚ್ಚು ಬಿಸಿಲು ಬೀಳುವ ಪ್ರದೇಶ ಹಾಗೂ ಕಡಿಮೆ ಮರ ಗಿಡಗಳು ಇರುವ ತಾಲೂಕಿನಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹಸಿರುಕರಣ ಮಾಡಲು ಎಲ್ಲರೂ ಶ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಸಚಿವ ಬಿ ಶ್ರೀರಾಮುಲು ಕ್ಷೇತ್ರದಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ರಾಮರೆಡ್ಡಿ ಮಾತನಾಡಿ, ಕ್ಷೇತ್ರದ ಶಾಲಾ ಕಾಲೇಜು ದೇವಸ್ಥಾನಗಳು ಅರಣ್ಯ ಸೇರಿದಂತೆ ಜಿಲ್ಲಾ ಕಡೆಗಳಲ್ಲಿ ಸಸಿಗಳನ್ನು ನೆಟ್ಟು ಪರಿಸರದ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ, ನಾಯಕನಹಟ್ಟಿ ಮಂಡಲದ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಸಿಬಿ ಮೋಹನ್, ಸೋಮು, ಚಿತ್ರದುರ್ಗ ಬಿಜೆಪಿ ಮುಖಂಡರು, ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ರೂಪಾ ತಿಪ್ಪೇಸ್ವಾಮಿ ಹಿರೇಹಳ್ಳಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ಮಂಡಲ ಕಾರ್ಯದರ್ಶಿ ಎಚ್ ವಿ ಪ್ರಕಾಶ್ ರೆಡ್ಡಿ, ಎಸ್ಟಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ ನಾಯ್ಕ ಇದ್ದರು. ಇನ್ನು ಇದರಂತೆ ಎಸ್ಟಿ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಪಿಬಿ ತಿಪ್ಪೇಸ್ವಾಮಿ, ಸುರೇಶ್, ತಳಕು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಬಿಟಿ ಪಾಲನಾಯ್ಕ, ಓಬಳೇಶ್, ಪ್ರಹ್ಲಾದ್, ಗುಡಿಹಳ್ಳಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಭಾಗ್ಯಮ್ಮ, ಮಾರಣ್ಣ, ಶಿವಣ್ಣ, ಗಂಗಾಧರಪ್ಪ, ಓಬಣ್ಣ, ಆಂಜನೇಯ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅಂದರೆ ಮೋದಿಜಿ ಅವರ ಏನು 8 ವರ್ಷಗಳ ಒಂದು ಸೇವೆ, ಅವರು ಅಮೋಘ ಸೇವೆಯನ್ನು ಎಲ್ಲ ಪ್ರತಿ ಬೂತ್ ಮಟ್ಟಕ್ಕೆ ಮುಟ್ಟಬೇಕು, ಪ್ರತಿ ಕಾರ್ಯಕರ್ತನಿಗೂ ಮುಟ್ಟಬೇಕೆಂಬ ಉದ್ದೇಶದಿಂದ ಹಲವಾರು ನಮ್ಮ ಒಂದು ನಮ್ಮ ಎಮ್ ಎ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 8 ವರ್ಷಗಳ ಒಂದು ದಿನ ರಜೆ ತಗೊಂಡಿದ್ದಂಗೆ ಒಂದು ಅಮೋಘ ಸೇವೆ, ದೇಶಕ್ಕೋಸ್ಕರ ಸೈನಿಕನಂತೆ ಇವತ್ತು ದುಡಿದಿದ್ದಾರೆ. ಅವರ ಒಂದು ಕೆಲಸಗಳು, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಇವತ್ತು ಬೂತ್ ಮಟ್ಟದವರೆಗೂ ನಮ್ಮ ಕಾರ್ಯಕರ್ತರಿಗೆ ಜನಗಳಿಗೆ ತಲುಪಿಸ್ಬೇಕಂತ ಉದ್ದೇಶದಿಂದ ಒಂದು ಆದೇಶದ ಎಲ್ಲರೂ ನಮ್ಮ ನಾಯಕರೆಲ್ಲ ಒಂದು ಆದೇಶದ ಮೇರೆಗೆ ನಮ್ಮ ಪಕ್ಷದ ಆದೇಶದ ಮೇರೆಗೆ ನಾವು ಇವತ್ತೇನು ಎಲ್ಲ ಸ್ಕೂಲಲ್ಲಿ ಮತ್ತು ಆಟದ ಮೈದಾನ ಮತ್ತು ಎಲ್ಲಿ ದೇವಸ್ಥಾನದ ಒಂದು ಜಾಗವಿರುತ್ತೋ ದೇವಸ್ಥಾನ ಒಳ್ಳೊಳ್ಳೆ ಒಂದು ಜಾಗ ಇರುವಂಥ ಮೈದಾನದಲ್ಲಿ ನಾವು ಇವತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇದು ಒಳ್ಳೆಯ ಒಂದು ಸಂದೇಶ. ಇವತ್ತು ಕಾಡು ಇದ್ರೆ ಇವತ್ತು ನಾಡು ಉಳಿತದೆ ಅಂತೇಳಿ, ಇವತ್ತು ಎಲ್ಲಿ ಗಿಡ ಮರ ಹೆಚ್ಚಾಗಿ ಬೆಳೀತದೋ ಅಲ್ಲಿ ಒಳ್ಳೆಯ ಮಳೆ ಒಳ್ಳೆಯ ವಾತಾವರಣ ಎಲ್ಲ ಸಿಗುತ್ತೆ ಅಂತೇಳಿ ನಾವೆಲ್ಲ ಒಂದು ದೃಢ ನಂಬಿಕೆ ಇಟ್ಕೊಂಡು ಇವತ್ತು ಈ ಕೆಲಸವನ್ನು ನಾವು ನಮ್ಮ ಪಾರ್ಟಿ ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.